ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವಾಮಿತ್ರರು ಶ್ರೀರಾಮನಿಗೆ ತಟಾಕಾಳನ್ನು ಸಂಹರಿಸುವಂತೆ ಸೂಚಿಸಿದರು ಅದಕ್ಕೆ ಶ್ರೀರಾಮ ಗುರುಗಳೇ ನಿಮ್ಮ ಪ್ರತಿಯೊಂದು ಮಾತನ್ನು ನಾನು ಪಾಲಿಸಬೇಕೆಂದು ನಿಮ್ಮೊಂದಿಗೆ ಬರುವ ಮುಂಚೆಯೇ ಅರಮನೆಯಲ್ಲಿ ನನ್ನ ತಂದೆ ಹೇಳಿದ್ದಾರೆ ನೀವೇನೇ ಹೇಳಿದರೂ ಸಹ ನಾನು ಸಂತೋಷವಾಗಿ ಮಾಡುತ್ತೇನೆ ಎಂದು ಹೇಳಿ ತನ್ನ ಧನಸ್ಸಿನ ತಂತಿಯಿಂದ ವಿಚಿತ್ರವಾದ ಶಬ್ದ ಹೊರಬಿಟ್ಟರು ಆ ಶಬ್ದ ಇಡೀ ಅರಣ್ಯವೆಲ್ಲ ಕೇಳಿಸಿತು ಆ ಶಬ್ದಕ್ಕೆ ತಟಾಕ ಹೊರಬಂದಳು ಅವಳು ಈ ಮೂವರಿಗಿಂತಲೂ ಎಷ್ಟೋ ಎತ್ತರವಾಗಿ ಗಾಢವಾದ ದೇಹದಿಂದ ಇವರ ಮುಂದೆ ನಿಂತಳು ಆಗ ರಾಮ ಲಕ್ಷ್ಮಣನೊಂದಿಗೆ ನಾನು ಹೆಂಗಸರನ್ನು ಕೊಲ್ಲುವುದಿಲ್ಲ ನೀನು ಅವಳ ಮೂಗು ಕಿವಿ ಕತ್ತರಿಸು ನಾನು ಅವಳ ಕೈ ಕಾಲುಗಳನ್ನು ಕತ್ತರಿಸುತ್ತೇನೆ ಎಂದರು ಹಾಗೆಯೇ ಲಕ್ಷ್ಮಣ ತಟಾಕಾಳ ಮೂಗು ಕಿವಿ ಕತ್ತರಿಸಿದೊಡನೆಯೇ ಅವಳು ಮಾಯವಾಗಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಇವರ ಮೇಲೆ ಎಸೆಯಲು ಶುರು ಮಾಡಿದಳು ಅದನ್ನೆಲ್ಲ ನೋಡುತ್ತಿದ್ದ ವಿಶ್ವಾಮಿತ್ರರು ರಾಮ ಅವಳು ಕರುಣೆಗೆ ಅರ್ಹಳಲ್ಲ ಎಷ್ಟೋ ದುಷ್ಕೃತ್ಯಗಳನ್ನು ಮಾಡಿರುವ ಅವಳಿಗೆ ಸಾವೇ ಸರಿಯಾದ ಶಿಕ್ಷೆ ಸೂರ್ಯಾಸ್ತದ ಸಮಯ ಹತ್ತಿರವಾಗುತ್ತಿದೆ ಸೂರ್ಯಾಸ್ತದ ನಂತರ ರಾಕ್ಷಸರ ಶಕ್ತಿ 100 ಪಟ್ಟು ಅಧಿಕವಾಗುತ್ತದೆ ಬೇಗನೆ ಅವಳನ್ನು ಸಂಹರಿಸು ಎಂದರು ಸರಿ ಗುರುಗಳೇ ಎಂದು ಶ್ರೀರಾಮ ಒಂದೇ ಒಂದು ಬಾಣ ಪ್ರಯೋಗಿಸಿದರು ಆ ಬಾಣ ಮಿಂಚಿನ ವೇಗದಲ್ಲಿ ತಟಾಕಾಳ ಎದೆಯೊಳಗೆ ಪ್ರವೇಶಿಸಿ ಕ್ಷಣ ಮಾತ್ರದಲ್ಲಿ ನಿರ್ಜೀವವಾಗಿ ನೆಲದ ಮೇಲೆ ಬಿದ್ದಳು ತಟಾಕ ಶ್ರೀರಾಮರ ಕೈಯಿಂದ ತಟಾಕಾಳನ್ನು ಸರ್ವನಾಶಗೊಳಿಸಿದ್ದಕ್ಕಾಗಿ ಇಂದ್ರ ವಿಶ್ವಾಮಿತ್ರರಿಗೆ ಸಮೃದ್ಧಿ ಹಾಗೂ ಖ್ಯಾತಿ ಗಳಿಸುವಂತೆ ವರ ನೀಡುತ್ತಾರೆ ತನ್ನ ಮಾತನ್ನು ಕೇಳಿ ತಟಾಕಾಳನ್ನು ಸಂಹರಿಸಿದ್ದಕ್ಕಾಗಿ ವಿಶ್ವಾಮಿತ್ರರು ಶ್ರೀರಾಮರಿಗೆ ತನ್ನ ತಪಶಕ್ತಿಯಿಂದ ಸಾಧಿಸಿದಂತಹ ಬೃಹಸ್ವದ ಎನ್ನುವ ಅಸ್ತ್ರವನ್ನು ರಾಮನಿಗೆ ಬಹುಮಾನವಾಗಿ ನೀಡುತ್ತಾರೆ ತಟಾಕಾಳ ಮರಣದೊಂದಿಗೆ ಆ ಭಯಾನಕ ಕಾಡು ಮಾಯವಾಗಿ ಮತ್ತೆ ಆ ಸ್ಥಳ ಭವ್ಯವಾದ ನಗರದಂತೆ ಬದಲಾಯಿತು ಅಂದಿನ ರಾತ್ರಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಅಲ್ಲೇ ವಿಶ್ರಾಂತಿ ಪಡೆದು ಮುಂಜಾನೆ ವಿಶ್ವಾಮಿತ್ರರು ಶ್ರೀರಾಮನೊಂದಿಗೆ ರಾಮ ನೀನು ತಟಾಕಾಳನ್ನು ಕೊಲ್ಲುವ ಮೂಲಕ ಈ ಭೂಮಿಗೆ ಬಹಳ ಒಳ್ಳೆಯದನ್ನು ಮಾಡಿರುವೆ ನನ್ನ ಬಳಿ ಇರುವಂತಹ ಕೆಲವು ಅಸ್ತ್ರಗಳನ್ನು ನಿನಗೆ ನೀಡುತ್ತೇನೆ ಈ ಅಸ್ತ್ರಗಳೊಂದಿಗೆ ನೀನು ದೇವರು ರಾಕ್ಷಸರು ಗಂಧರ್ವರು ಯಕ್ಷರು ನಾಗರು ಉರುಗರು ಎಲ್ಲರನ್ನೂ ಸೋಲಿಸಬಹುದು ಎಂದು ಹೇಳಿ ರಾಮನಿಗೆ ಆಕಾಶದಂಡ ಧರ್ಮ ಕಲಾ ವಿಷ್ಣುಚಕ್ರ ವಜ್ರಾಸ್ತ್ರ ಶಿವನ ಪ್ರತಿಷ್ಠಿತ ಈಟಿ ಬ್ರಹ್ಮಶಿವಾಸ್ತ್ರ ಐಶಿಕಾಸ್ತ್ರ ಹಾಗೂ ಬ್ರಹ್ಮಾಸ್ತ್ರದೊಂದಿಗೆ ಮೋದಕಿ ಶಿಕಾರಿ ಧರ್ಮಪಾಸ ಹಾಗೂ ಕಲಾಪಾಸ ಎಂಬ ಅದ್ಭುತವಾದ ಅಸ್ತ್ರಗಳನ್ನು ಶ್ರೀರಾಮರಿಗೆ ಅರ್ಪಿಸುತ್ತಾ ಆ ಅಸ್ತ್ರಗಳನ್ನು ಪ್ರಯೋಗಿಸುವಾಗ ಬಳಸಬೇಕಾದ ಮಂತ್ರಗಳನ್ನು ಹೇಳಿಕೊಟ್ಟರು ವಿಶ್ವಾಮಿತ್ರರು ಅದಕ್ಕೆ ಶ್ರೀರಾಮ ವಿಶ್ವಾಮಿತ್ರರಿಗೆ ನಮಸ್ಕರಿಸುತ್ತಾ ಗುರುಗಳೇ ನನಗೆ ಈ ಅಸ್ತ್ರಗಳು ಪ್ರಯೋಗಿಸಲು ಈಗ ತಿಳಿದಿದೆ ಆದರೆ ಇವುಗಳನ್ನು ಹಿಂಪಡೆಯುವುದು ಹೇಗೆ ಎಂದು ಕೇಳಿದರು ಆಗ ವಿಶ್ವಾಮಿತ್ರರು ಶ್ರೀರಾಮರಿಗೆ ಸತ್ಯವಂತ ಸತ್ಯಕೀರಿತ್ ದೃಷ್ಟ ರಭಾಸ ಪ್ರತಿಹರ್ತರ ಪರನ್ಮುಖ ಅವನ್ಮುಖ ಲಕ್ಷಾಕ್ಷ ವಿಷಾಮ ದೃಢನಾಭ ಸುನಾಭ ದಸಾಕ್ಷ ಸತವಕ್ರತ ದಸಶೀರ್ಷ ಸತೋದರ ಪದ್ಮನಾಭ ಮಹಾನಾಭ ಉಂದುನಾಭ ಸುನಾಭಾಕ ಜ್ಯೋತಿಷ ಪ್ರಸಾನಂ ನೈರಾಸ್ಯ ವಿಮಲ ಯೋಗಾಂಧರ ಹರಿದ್ರ ದೈತ್ಯ ಪ್ರಸಮಾನ ಸರ್ಚಿರ್ಮಾಲಿ ದ್ರೀಮಾಲಿ ವೃತಿಮಾಂತ ರುಚಿರ ಪಿದ್ರಿವ್ ಸನ್ಮಾನಸ ವಿದೂತ ಮಕರ ಕರಾವೀರ್ಕರ ದನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಅವರಾನ ಜೃಂಭಕ ಸರ್ವನಾಭ ಸಂತಾನ ಹಾಗೂ ವರುಣ ಎಂಬ ಅಸ್ತ್ರಗಳನ್ನು ಮುಂಚೆ ನೀಡಿರುವ ಅಸ್ತ್ರಗಳನ್ನು ಹಿಂಪಡೆಯುವ ಅಸ್ತ್ರಗಳಂತೆ ನೀಡಿದರು ಆ ಎಲ್ಲ ಅಸ್ತ್ರ ದೇವತೆಗಳು ಶ್ರೀರಾಮರಿಗೆ ನಮಸ್ಕರಿಸಿದರು ಆಗ ರಾಮ ಈಗ ನೀವೆಲ್ಲರೂ ಹೋಗಬಹುದು ಆದರೆ ನಾನು ನಿಮ್ಮನ್ನು ಕರೆದಾಗ ನನ್ನೆದುರಿಗೆ ಪ್ರತ್ಯಕ್ಷವಾಗಬೇಕೆಂದು ಹೇಳಿ ಎಲ್ಲ ಅಸ್ತ್ರ ದೇವತೆಗಳನ್ನು ಕಳುಹಿಸಿದರು ಹಾಗೆಯೇ ಮುಂದುವರೆಯುತ್ತಾ ಇರಬೇಕಾದರೆ ರಾಮ ವಿಶ್ವಾಮಿತ್ರರೊಂದಿಗೆ ಗುರುಗಳೇ ಅಲ್ಲಿ ಕಾಣುತ್ತಿರುವ ಆ ಪರ್ವತದ ಮೇಲಿರುವ ಆಶ್ರಮ ಯಾರದು ನೋಡಲು ಬಹಳ ಸುಂದರವಾಗಿದೆ ಈಗ ನಾನು ಕೊಲ್ಲಬೇಕಾಗಿರುವುದು ಯಾವ ರಾಕ್ಷಸರನ್ನು ಅವರೆಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು ತಟಾಕಾಳ ಕಾಡಿನಿಂದ ಹೊರಬಂದ ನಂತರ ವಿಶ್ವಾಮಿತ್ರರು ಶ್ರೀರಾಮರೊಂದಿಗೆ ಪೂರ್ವದಲ್ಲಿ ಇಲ್ಲಿ ಮೂರು ಲೋಕಗಳ ಅಧಿಪತಿಯಾದ ಶ್ರೀ ಮಹಾವಿಷ್ಣು ವಾಮನ ಎಂಬ ಅವತಾರದಲ್ಲಿ ಆ ಆಶ್ರಮದಲ್ಲಿಯೇ ನೆಲೆಸಿದ್ದರು ಅವರ ನಂತರ ಕಶ್ಯಪ ಮುನಿಗಳು ಆ ಆಶ್ರಮದಲ್ಲಿ ನಿವಾಸವಿದ್ದರು ಆ ಆಶ್ರಮದ ಹೆಸರು ಸಿದ್ಧಾಶ್ರಮ ವಾಮನ ಆ ಆಶ್ರಮದಲ್ಲಿ ನೆಲೆಸಿರುವ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ವಿರೋಚನನ ಮಗನಾದ ಬಲಿಚಕ್ರವರ್ತಿ
ಇಂದ್ರ ಮಾರುತರು ಹಾಗೂ ದೇವತೆಗಳನ್ನು ಹಿಂಸಿಸುತ್ತಿದ್ದ ಮೂರು ಲೋಕಗಳನ್ನು ಅವನ ಆಧೀನಕ್ಕೆ ಪಡೆದಿದ್ದ ಅವನು ದೇವತೆಗಳನ್ನು ತನ್ನ ಆಧೀನಕ್ಕೆ ಪಡೆಯಲು ಯಾಗ ನಡೆಸುತ್ತಿದ್ದ ಆ ವಿಷಯ ತಿಳಿದ ದೇವತೆಗಳು ವಾಮನನ ಬಳಿ ಬಂದು ವಿಷಯ ತಿಳಿಸಿ ಅವರು ಯಜ್ಞವನ್ನು ಮುಗಿಸುವುದರೊಳಗೆಯೇ ನೀವು ಅವರನ್ನು ತಡೆದು ನಿಲ್ಲಿಸಬೇಕು ಅವರು ಗಳಿಸಿದಂತಹ ಮೂರು ಲೋಕಗಳನ್ನು ಯಜ್ಞಕ್ಕೆ ಸಮರ್ಪಿಸಲು ಹೊರಟಿದ್ದಾರೆ ಹಾಗೆ ಮಾಡಿದರೆ ಇನ್ನು ನಮ್ಮೆಲ್ಲರಿಗೂ ಅವರೇ ಅಧಿಪತಿಯಾಗುತ್ತಾರೆ ಹೇಗಾದರೂ ಅವರನ್ನು ತಡೆಯುವಂತೆ ಬೇಡಿದರು ಆಗ ಅಲ್ಲೇ ಇದ್ದ ಕಶ್ಯಪ ಮುನಿಗಳು ಅವರ ಸಾವಿರ ವರ್ಷಗಳ ತಪಶಕ್ತಿಯನ್ನು ಸಹ ವಾಮನರಿಗೆ ಧಾರೆ ಎರೆದರು ಆಶ್ರಮದಿಂದ ಬಲಿ ರಾಜ್ಯಕ್ಕೆ ದಾವಿಸಿದ ವಾಮನರು ಅವರ ಬಳಿ ಮೂರು ಹೆಜ್ಜೆಗಳಷ್ಟು ಸ್ಥಳ ದಾನ ಬೇಡಿದರು ಬಲಿ ದಾನಕ್ಕೆ ಒಪ್ಪಿದಂತೆ ಒಂದು ಹೆಜ್ಜೆಯಲ್ಲಿ ಭೂಮಿ ಮತ್ತೊಂದು ಹೆಜ್ಜೆಯಲ್ಲಿ ಆಗಸವನ್ನು ತನ್ನ ಆಧೀನದಲ್ಲಿ ಪಡೆದು ಮೂರನೇ ಹೆಜ್ಜೆ ಬಲಿಯ ತಲೆಯ ಮೇಲಿಟ್ಟು ಅವರನ್ನು ಪಾತಾಳಕ್ಕೆ ಕಳುಹಿಸುವುದರ ಮೂಲಕ ಮೂರು ಲೋಕಗಳನ್ನು ತನ್ನ ಆಧೀನದಲ್ಲಿ ಪಡೆದರು ವಾಮನ ಒಂದು ಕಾಲದಲ್ಲಿ ವಾಮನರಿಗೆ ಸೇರಿದಂತಹ ಈ ಆಶ್ರಮದಲ್ಲಿಯೇ ನಾನೀಗ ನಿವಾಸವಿದ್ದೇನೆ ಈಗ ಆ ದುಷ್ಟ ರಾಕ್ಷಸರು ನನ್ನ ಯಜ್ಞ ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ನೀನು ಆ ರಾಕ್ಷಸರನ್ನು ಸಂಹರಿಸಬೇಕು ಎಂದು ಹೇಳಿ ಆಶ್ರಮಕ್ಕೆ ರಾಮ ಲಕ್ಷ್ಮಣರನ್ನು ಕರೆದೋದರು ವಿಶ್ವಾಮಿತ್ರ ಆಗ ಶ್ರೀರಾಮ ಗುರುಗಳೇ ನೀವು ಈ ದಿನವೇ ನಿಮ್ಮ ಯಜ್ಞವನ್ನು ಪ್ರಾರಂಭಿಸಿ ಯಾವುದೇ ಅಪಾಯ ಸಂಭವಿಸದಂತೆ ನಾವು ರಕ್ಷಿಸುತ್ತೇವೆ ಎಂದರು ಮುಂದೇನಾಯಿತು ವಿಶ್ವಾಮಿತ್ರರ ಯಾಗವನ್ನು ತಡೆಯಲು ಬಂದ ರಾಕ್ಷಸರನ್ನು ರಾಮ ಲಕ್ಷ್ಮಣರು ಹೇಗೆ ಸಂಹರಿಸಿದರು ಎಂಬ ವಿಷಯ ನಾಳಿನ ವಿಡಿಯೋ ಮೂಲಕ ತಿಳಿಯೋಣ ಇನ್ನು ಈ ರೀತಿಯಾದ ಕುತೂಹಲಕಾರಿ ವಿಡಿಯೋಗಳನ್ನು ವೀಕ್ಷಿಸಲು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು